ಬಿಜೆಪಿ ಪಾದಯಾತ್ರೆ ಮೂರನೇ ದಿನ ಅಂತೆ ಕೆಂಗಲಿಂದ ಶುರುವಾಗಿ ರಾತ್ರಿ ನಿಡಗಟ್ಟಕ್ಕೆ ಹೋಗಿದೆಯಂತೆ ಅಲ್ಲಿ ಅದ್ದೂರಿಂತೆ ಕುಮಾರಸ್ವಾಮಿ ವಿಜೇಂದ್ರ ಅಶೋಕ್ ಯಡಿಯೂರಪ್ಪ ಎಲ್ಲ ಸರಿ ಸರ್ಕಾರದ ಮೇಲೆ ವಾಗ್ದಾಳಿ ಹೈಕಮಾಂಡ್ ಸಭೆಯನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯವ್ರ ವಿರುದ್ಧ ತಿರುಗು ಬಿದ್ದರಂತೆ ತಪ್ಪು ಮಾಡಿಲ್ಲ ಅಂದ್ರೆ ಹೈಕಮಾಂಡ್ ಅವ್ರು ಯಾಕೆ ಅವ್ರ ಬೆನ್ನಿಗೆ ನಿಲ್ಲಬೇಕು ಹ್ಞೂ ಹಾಂ ಹಂಗೆ ಹೇಳಕ್ಕಾಗಲ್ಲ ಅದೇ ಹೇಳ್ತೀರಿ ನೀವು ಅವ್ರು ಹೈಕಮಾಂಡ್ ಅವರು ಅವ್ರ ಬೆನ್ನಿಗೆ ನಿಲ್ಲದೆ ನಿಮ್ಮ ಬೆನ್ನಿಗೆ ನಿಲ್ಲಕ್ಕಾಗತ್ತಾ ಡಿಫೆಂಡ್ ಮಾಡಿ ಒಳ್ಳೆ ಕಥೆ ಆಯ್ತಲ್ಲ ಇದು ಯಾಕೆ ನಿಲ್ಬಾರ್ದವ್ರು ಇದು ಚೆನ್ನಾಗಿದೆ ನೀವು ಪ್ರಶ್ನೆ ಮಾಡ್ರಿ ಸಿದ್ದರಾಮಯ್ಯ ದಿನ ಅವರು ಈ ಕಮಾಂಡ್ ಯಾಕೆ ಬೆನ್ನಿಗೆ ನಿಲ್ಲಬೇಕು ನಂದು ಅವ್ರು ಏನು ಮಾಡಬೇಕಾಗಿತ್ತು ಶೇಖ್ ಹಸೀನಾ ಹತ್ರ ವಿಮಾನ ಹತ್ಕೊಂಡು ಓಡೋಗಬೇಕಾಗಿತ್ತಾ ಎಲ್ಲಿಗೆ ಹೋಗಬೇಕಾಗಿತ್ತು ಅವರುಗಳು ಅಂದರೆ ಅವರು ಪಕ್ಷದವ್ರು ಅವ್ರು ಮಾಡ್ತಾರಪ್ಪ ಪಾದಯಾತ್ರೆ ಮೈಸೂರು ತಲುಪೋದ್ರೊಳಗಡೆ ರಾಜೀನಾಮೆ ಕೊಟ್ಬಿಡ್ಬೇಕ ನಿಮ್ಮ ಮನೆಯಲ್ಲಿ ಬರ್ದಿಲ್ಲ ಅಂತ ಡಿ ಸಿ ಎಮ್ ಮುಟ್ಟಕ್ಕೂ ಆಗಲ್ಲ ಸಿದ್ದರಾಮಯ್ಯವ್ರನ್ನ ಅಂತ ಹ್ಞೂ ಮೂಡಾಕೇಸಲ್ಲಿ ಬೊಮ್ಮಾಯಿ ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಸಚಿವ ಚಲೋರಾಯ ಸ್ವಾಮಿ ಓ ಐ ಸಿ ಏನು ಒಂದು ಕಾಲ ವರ್ಷ ಅಧಿಕಾರಕ್ಕೆ ಬಂದಿದ್ರು ಚಲರಾಯ ಸ್ವಾಮಿಗೆ ಪಾಪ ಹೋಮ್ ಮಿನಿಸ್ಟರ್ ಅಲ್ವಲ್ಲ ಅದಕ್ಕೆ ಸ್ವಲ್ಪ ಇತ್ತೀಚೆಗೆ ಚಲರಾಯ ಸ್ವಾಮಿ ಜ್ಞಾನೋದಯದ ಲೆವೆಲ್ಗಳು ಜಾಸ್ತಿ ಆಗಿದೆ ಕೆಲವು ವಿಷಯಗಳು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಬಂದು ಶಾಸಕರಿಗೆ ಹೌದು ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಆದರೂ ಸಹ ಮುಖ್ಯಮಂತ್ರಿಗಳ ಪರವಾಗಿ ಗಟ್ಟಿಯಾಗಿ ನಿಲ್ಬೇಕು ಅಂತ ಹೇಳಿ ತಾಕೀತ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಹೈಕಮಾಂಡ್ ಯಾಕೆ ಅವ್ರು ಬೆನ್ನಿಗೆ ನಿಲ್ಬೇಕಾಯ್ತು ಅಂದ್ರೆ ಸಿದ್ದರಾಮಯ್ಯನವ್ರ ಮುಟ್ಟಕ್ಕೆ ನಿಮ್ ಹಣೆಲೂ ಬರ್ದಿಲ್ಲ ಒಬ್ಬ ಹಿಂದುಳ ವರ್ಗದ ನಾಯಕ ಸೈಡ್ ಅನ್ನ ಯಾರು ಕೊಟ್ಟವರು ಬಿಜೆಪಿಯ ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿಯರಿದ್ದಾರೆ ಅವರು ಬಸವರಾಜ ಬೊಮ್ಮಾಯಿ ಸೈನ್ ಹಾಕ್ಬಿಟ್ಟು ಕೊಟ್ಟಿರಲ್ರಿ ಚಿರಾಜಸ್ವಾಮಿ ಅವರೇ ಸುಮ್ಮನೆ ಬಿಡ್ತಾರೆ ರೈಲನ್ನ ಎಲ್ಲ ಇವರು ಅವರು ಯಾಕೆ ಬಂದಿದ್ರು ಸಪೋರ್ಟ್ ಮಾಡ್ತಾರೆ ಅಟ್ಲೀಸ್ಟ್ ಅವರು ಹೈಕಮಾಂಡ್ ಅವ್ರು ಬಂದಿದ್ದಾರೆ ಅಧ್ಯಕ್ಷರೇ ಈಗ ಮೇಲೆ ಮಾತಾಡ್ತಿರೋ ವಿಚಾರದಲ್ಲಿ ಹ್ಯಾಂಡಲ್ ಮಾಡಕ್ಕೆ ನಿಮ್ಮ ಹೈಕಮಾಂಡ್ ಅವ್ರು ಬರ್ತಾನೆ ಇಲ್ಲ ಕರ್ಸಿ ನೀವು ಹೇಳ್ತೀನಿ ವಿಜಯೇಂದ್ರ ಬೆನ್ನಿಗೆ ಹೈಕಮಾಂಡ್ ಅಂತ ಅನ್ನ ಅನ್ನ ಯಾರು ಯಾರು ಬೆನ್ಗಾರು ನಿಲ್ಲಿಸ್ಕಳಿ ಮುಖದ ಏನಾದ್ರು ನಿಲ್ಲಿಸ್ಕೊಳ್ಳಿ ಎಲ್ಲೋ ಒಂದ್ ಕಡೆ ನಿಲ್ಲಿಸ್ಕಳಿ